ಇಲ್ಲಕ್ಕ, ನಾನ್ ಕೆಳಗಡೆ ಬರಲ್ಲ, ಎಲ್ರು ನನ್ ತಮಾಷೆ ಮಾಡ್ತಾರೆ. ಯಾರು ತಮಾಷೆ ಮಾಡಲ್ಲ, ಜೊತೆಲಿ ನಾನ್ ಇರ್ತೀನಲ್ಲ, ನೋಡ್ತಾ ಇರು. ಆ ಹುಡುಗಿ ನಿನ್ನ ನೋಡಿದ ತಕ್ಷಣ ಇಷ್ಟಪಟ್ಟು ಬಿಡ್ತಾಳೆ. ನನ್ ಯಾರು ಇಷ್ಟಪಡಲ್ಲ, ನನಗ್ ಗೊತ್ತು, ನಾನು ಯಾರು ಇಷ್ಟಪಡಲ್ಲ. ಹಠ ಮಾಡಬಾರ್ದು ಚಿನ್ನ, ಬಟ್ಟೆ ಹಾಕೋಪ್ಪ. ಹಠ ಅಲ್ಲಕ್ಕ, ಮೊದ್ಲೇ ನನಗ್ ಹೆದರಿಕೆ, ಮಾತಾಡಕ್ ಬರಲ್ಲ. ಆ ಹುಡುಗಿ ಬೇರೆ ತುಂಬಾ ಓದಿದಾರೆ ಅಂತ ಹೇಳ್ತಾರೆ. ನೀನು ಓದಿರೋಳು ವಿದ್ಯಾವಂತೆ ಸರಿ, ಆದ್ರೆ ಹುಡುಗನ್ನ ನೇರವಾಗಿ ನೋಡಿದ ಮೇಲೆ ಮದುವೆ ಬಗ್ಗೆ ನಿರ್ಧಾರ ತಗೊಳ್ತೀನಿ ಅಂತ ಹೇಳಿದೆಯಂತೆ, ನಿಜನಾ? ಹೌದು. ಯಾಕೆ? ಯಾಕೆ ಅಂದ್ರೆ ಇದು ನನ್ನ ಜೀವನದ ಪ್ರಶ್ನೆ ಆಗಿರುವಾಗ ಕಣ್ಣು ಮುಚ್ಚಿಕೊಂಡು ನಿರ್ಧಾರ ತಗೊಳಕಾಗತ್ತ? ಅಯ್ಯೋ ಅಯ್ಯೋ ಅಯ್ಯೋ, ನಮ್ಮ ವಂಶದಲ್ಲೆಲ್ಲ ಈ ತರ ಇಲ್ಲಪ್ಪ. ಕುರುಡಾನೋ ಕುಂಟಾನೋ ಹಿರಿಯರು ಒಪ್ಪಿದ ಮೇಲೆ ಮುಗೀತು. ಅಪ್ಪ ಹಾಕಿದ ಆಲದ ಮರ ಅಂತ ಯಾರಾದ್ರೂ ನೇಣ ಹಾಕೋತಾರ? ಹುಡುಗಿ ಮುಖ ತುಂಬಾ ಸೆರಗೊತ್ತಿಸಿ ಹಸೆಯವಣೆ ಮೇಲೆ ಕೂಡಿಸಿ ತಲೆ ಮೇಲೆ ಜೀರಿಗೆ ಬೆಲ್ಲ ಹಾಕೋವಾಗಲೇ ಮುಖ ತೋರಿಸೋ ಕಾಲ ಹೊರಟೋಯ್ತು. ಈಗ ಹುಡುಗ ಹುಡುಗಿ ಒಬ್ಬರನ್ನೊಬ್ಬರನ್ನ ನೋಡಿ ಮಾತಾಡಿ ಜೊತೆಯಲ್ಲಿ ಸುತ್ತಾಡಿ ಆಮೇಲೆ ಕುತ್ತಿಗೆಗೆ ತಾಳಿಯನ್ನು ಬೇಡಿ. ತಿಂಡಿ ತಗೋಬಹುದಲ್ಲ? ತಿಂಡಿಗೇನು ಅವಸರ, ಮೊದ್ಲು ಹುಡುಗನ ಕರೆಸಿ. ನೋಡಿ ಹುಡುಗ ಬಂದೇ ಬಿಟ್ಟ. ವಿಜಯ್ ಬಾ ಇಲ್ಲಿ. ಕೂತ್ಕೋ. ಏನಿಬ್ರು ಮೂಕ ಅಭಿನಯ ಮಾಡ್ತಾ ಇದ್ದೀರಾ? ಏನಾದ್ರೂ ಮಾತಾಡಿ. ನೀವು ಏನ್ ಓದಿದ್ದೀರಾ? ಅಯ್ಯೋ ಅಯ್ಯೋ ಅಯ್ಯೋ, ಏನಮ್ಮ ಈ ಕೇಳ್ತಾ ಇದ್ದೀರಾ? ಶ್ರೀಮನ್ ಮಹಾಲಕ್ಷ್ಮಿನೇ ತಾಂಡವಾಡ್ತಾ ಇರೋ ಈ ಮನೇಲಿ ಸರಸ್ವತಿ ವೀಣೆ ಯಾರಮ್ಮ ಕೇಳ್ತಾರೆ? ನಮ್ ಹುಡುಗ ಗವರ್ಮೆಂಟ್ ಚಾಕರಿ ಮಾಡಿ ಸಂಪಾದನೆ ಮಾಡ್ಕೊಂಡು ಬದುಕಬೇಕಾಗಿಲ್ಲ ಅಲ್ವೇ? ಅರೆ ಕಾಫಿ ಕುಡಿರಿ, ಆರೋಗ್ತಾ ಇದೆ. ಅಂಜನಾ ನೀನೇ ಕೊಡಮ್ಮ ಕಾಫಿಗೆ ಸಕ್ಕರೆ ಎಷ್ಟು ಹಾಕ್ಲಿ? ಆಂಟಿ ನಮ್ಮ ಮಾಮ ಕಾಫಿ ಟೀ ಏನು ಕುಡಿಯಲ್ಲ, ಅವ್ರು ಯಾವಾಗ್ಲೂ ಹಾಲೇ ಕುಡಿಯೋದು. ಹುಡುಗ ಯಾಕೋ ನಾಚಿಕೆ ಪಡ್ಕೋತಾನೆ, ಹಾಲೇ ಕೊಟ್ಬಿಡಮ್ಮ. ಮಿಸ್ಟರ್ ಭೂಪತಿ, ನಾವಿನ್ ಬರ್ತೀವಿ. ನಮಸ್ಕಾರ, ಬಾಮ. ಆ ಡ್ಯಾಡಿ, ನಾನು ಒಪ್ಕೋತೀನಿ, ಹುಡುಗ ತುಂಬಾ ಇನ್ನೋಸೆಂಟ್, ಒಳ್ಳೆ ಮನತಂದವನು. ಆದ್ರೆ ಯಾರಾದ್ರೂ ನನ್ನನ್ನ ಮದ್ವೆ ಮಾಡ್ಕೋ ಅಂತ ಹೇಳಿದ್ರೆ ನೋ ಥ್ಯಾಂಕ್ಸ್. ನನಗಂತೂ ಅವನನ್ನ ನೋಡಿ ಅಯ್ಯೋ ಪಾಪ ಅನಿಸ್ತಿತ್ತು, ಜೊತೆಗೆ ಹೆದರಿಕೆನೂ ಆಗ್ತಿತ್ತು. ನೋಡಮ್ಮ, ಈ ಇನ್ನೋಸೆಂಟ್ ಆಗಿರೋ ಹುಡುಗರಿಗೆ ಸ್ವಲ್ಪ ನಾಚಿಕೆ ಭಯ ಜಾಸ್ತಿ ಇರುತ್ತೆ. ಆದ್ರೆ ಒಂದ್ ಮಾತ್ ನೆನಪಲ್ಲಿಟ್ಕೋ, ಅಷ್ಟೊಂದು ಅಂತಸ್ತು ಆಸ್ತಿ ಇರೋ ಹುಡುಗ ಒಳ್ಳೆ ಸಾಧು ಪ್ರಾಣಿ ಇದ್ದಾಗಿದ್ದಾನಲ್ಲಮ್ಮ. ಸಾಧು ಪ್ರಾಣಿ ಆಗಿರೋದು ನಿಮ್ಗೆ ಹೆಮ್ಮೆ ಪಡುವಂತ ವಿಷಯನ? ಹಾಗಲ್ಲಮ್ಮ, ಇಂಥ ಹುಡುಗರು ಮದುವೆ ಆದ್ಮೇಲೆ ಬದಲಾಗ್ಬಹುದು. ನೀನ್ ಕೂತ್ಕೋ ಅಂದ್ರೆ ಕೂತ್ಕೋತಾನೆ, ನಿಂತ್ಕೋಂದ್ರೆ ನಿಂತ್ಕೋತಾನೆ. ಚೆನ್ನಾಗಿದೆ ಡ್ಯಾಡಿ, ಜೀವನ ಪೂರ್ತಿ ಅವನ ಉಟ್ಪೈಸ್ ಮಾಡಿಸ್ತಾನೆ ಇರ್ಲ. ಒಂದ್ ವಿಷಯ ಡ್ಯಾಡಿ, ಮದುವೆ ಬಗ್ಗೆ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದು ಕಲ್ಪನೆ ಇದ್ದೇ ಇರುತ್ತೆ ಅಲ್ವಾ? ಇರುತ್ತೆ ಇರುತ್ತೆ. ಇಂಥವನ್ನ ಮದುವೆ ಮಾಡ್ಕೊಂಡ್ರೆ ಅವನ್ ಜೊತೆ ನಾನೇನ್ ಮಾತಾಡೋಕ್ಕಾಗತ್ತೆ, ನನ್ ಜೊತೆಲಿ ಅವನೇನ್ ಮಾತಾಡೋಕ್ಕಾಗತ್ತೆ? ಮಾತುಕತೆಗೇನೋ ಪ್ರಾಬ್ಲಮ್ ಆಗತ್ತೆ. ಏನೇ ಆದ್ರೂ ಟೈಮ್ ಇದೆ, ಯೋಚನೆ ಮಾಡು ಮಗಳೇ. ನಾನ್ ಚೆನ್ನಾಗಿ ಯೋಚನೆ ಮಾಡಿದ್ದೀನಿ ಡ್ಯಾಡಿ, ನನಗೆ ಮದುವೆ ಇಷ್ಟ ಇಲ್ಲ. ಓಕೆ, ಗುಡ್ ನೈಟ್.